ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ನಿಖಿಲ್ ರೇವತಿ ಮಗುವಿನ ವಿಷಯ ಬಯಲು ಹಾಗಾದ್ರೆ ಈ ವಿಷಯವನ್ನ ಯಾರಿಗೂ ತಿಳಿಸದೇ ಇರಲು ಕಾರಣವೇನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಗೂ ಕೂಡ ನಿಖಿಲ್ ರೇವತಿ ಜೋಡಿ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ನಟ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಾವು ತಂದೆಯಾಗುತ್ತಿರುವುದರ ಬಗ್ಗೆ ತಾವೀ ಕುತು ಮೀಡಿಯಾ ಮುಂದೆ ಹೇಳಿಕೊಂಡಿದ್ರು ನಿಖಿಲ್ ಅವರ ಪತ್ನಿ ಐದು ತಿಂಗಳ ಗರ್ಭಿಣಿಯಾಗಿದ್ದು ದೊಡ್ಡಗೌಡರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ವೇಳೆ ಗೌರಿಕತೆ ಆಶ್ರಮದ ಅವಧೂತ ವಿನಯ್ ಗುರುಜಿನ ಭೇಟಿ ಮಾಡಿರುವ ಕುಟುಂಬ ನಟ ನಿಖಿಲ್ಗೆ ಅಚ್ಚರಿಯಸಿ ಸುದ್ದಿಯನ್ನ ನೀಡಿದ್ದಾರೆ ಇದನ್ನ ಕೇಳಿದ ಕುಮಾರಸ್ವಾಮಿಯವರು ಕೂಡ ಶಾಕ್ ಆಗಿದ್ದು ಅಲ್ಲಿ ನಡೆದ ಮಾತಿನ ರಹಸ್ಯ ಇದೀಗ ಎಲ್ಲ ಕಡೆ ವೈರಲ್ ಆಗಿದೆ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಗುರೂಜಿ ಬಳಿ ಹೆಚ್ಚಾಗಿ ರಾಜಕೀಯ ನಾಯಕರೇ ಭೇಟಿ ಕೊಡ್ತಾರೆ ರಾಜಕೀಯ ನಾಯಕರ ಭವಿಷ್ಯವನ್ನ ನಿಖರವಾಗಿ ಹೇಳಿಯೇ ವಿನಯ್ ಗುರುಜಿ ಖ್ಯಾತಿ ಪಡೆದಿರೋದು ಇದಕ್ಕೆ ಉದಾಹರಣೆ ಡಿ ಕೆ ಶಿವಕುಮಾರ್ ಕಳೆದ ವರ್ಷ ಹಣದ ಜಾಲದಲ್ಲಿ ಸಿಲುಕಿ ಬಂಧನವಾಗಿದ್ರು ನಂತರ ವಿನಯ್ ಗುರೂಜಿಯವರ ಸಲಹೆ ಪಡೆದ ಬಳಿಕ ಬಿಡುಗಡೆಯಾಗಿ ಕೆಪಿಸಿಸಿ ಅಧ್ಯಕ್ಷರು ಆದ್ರಂತೆ ಅದರಂತೆ ಇದೀಗ ಹೆಚ್ ಡಿ ಕುಮಾರಸ್ವಾಮಿ ವಿನಯ್ ಗುರೂಜಿ ಅವರನ್ನ ಭೇಟಿ ಮಾಡಿದ್ದು ಆ ವೇಳೆ ನಿಖಿಲ್ ತಂದೆಯಾಗುತ್ತಿರುವ ವಿಷಯ ಕೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಅಲ್ಲದೆ ನಿಖಿಲ್ಗೆ ಯಾವ ಮಗು ಆಗುತ್ತೆ ಅಂತ ಸಹ ಅವರು ಭವಿಷ್ಯವನ್ನ ನುಡಿದಿದ್ದು ನಿಖಿಲ್ಗೆ ಗಂಡು ಮಗುವೇ ಹುಟ್ಟಲಿದೆ ಆ ಮಗುವಿನ ಆಗಮನದ ನಂತರ ನಿಖಿಲ್ ಅವರ ರಾಜಕೀಯ ಭವಿಷ್ಯವು ಉಜ್ವಲವಾಗಲಿದೆ ಮಗು ಹುಟ್ಟಿದ ಮೇಲೆ ಅವರು ಶಾಸಕರಾಗ್ತಾರೆ ಇಂತಹ ಯೋಗವಿದೆ ಅಂತ ವಿನಯ್ ಗುರೂಜಿ ಹೇಳಿದರು ಜೆಡಿಎಸ್ ನಾಯಕ ಮತ್ತು ಡಿ ಶರವಣ್ಣರವರ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವ ವಿನಯ್ ಗುರೂಜಿ ಆಶೀರ್ವಾದವನ್ನ ನೀಡಿದ್ದಾರೆ ಇದಾದ ಬಳಿಕ ಕುಮಾರಸ್ವಾಮಿ ಬಹಳ ಸಂತಸ ಪಟ್ಟಿದ್ದು ವಿನಯ್ ಕುರುಚಿ ಅವರಿಗೆ ಉಪಚರಿಸಿ ಕಳುಹಿಸಿಕೊಟ್ಟಿದ್ದಾರೆ ಒಟ್ಟಿನಲ್ಲಿ ವಿನಯ್ ಕುರುಚಿ ಹೇಳಿದಂತೆ ನಿಖಿಲ್ ಭವಿಷ್ಯ ಮಗು ಹುಟ್ಟಿದ ಮೇಲೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ ಒಟ್ಟಿನಲ್ಲಿ ನಿಖಿಲ್ಗೆ ಗಂಡು ಮಗು ಆಗುತ್ತೆ ಅನ್ನೋದು ಖಚಿತ ಅನ್ಸುತ್ತೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು